ಎಷ್ಟು ಟೈಮ್ ಸ್ಟುಡಿಯೋ ಒಂದ್ಸತಿ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಕ್ಕೆ ಒಂದ್ 2.5 ತಾಸ್ ಬೇಕಾತ? ಗುಡ್ ಮಾರ್ನಿಂಗ್ ಶ್ವೇತು, ಆದ್ರೆ ಎದ್ದಿದ್ ಮಾತ್ರ ಲಗುನ ಇದ್ದೇವೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಅಕ್ಕಿ ದಾಟ ನೋಡ್ರಲ್ಲ ಒಂದ್ ಸ್ವಲ್ಪ, ಹೆಂಗ ಜರ್ಯಾಕತ್ತ ಬಿದ್ಲ ತಲೆ ಹೊಡಿತೈತಿ? ಹೆಂಗ್ ನಿಂತಾವಡ ಮುಖಕ್ಕೆ ಲಿಪ್ಸ್ಟಿಕ್ ಹಚ್ಕೊಂಡ ಗದ್ದಕ್ಕೆಲ್ಲಾನು? ಈಗ ತುದಿಗೆ ಬಂದೆ ತಳು ಅಕ್ಕಿಗೆ. ಹೌದ, ಒಂದ ಕೊಟ್ಟ ಲಿಪ್ಟಿಕ್ ಕಸದ ಇಟ್ಟೇನಿ, ಅದಕ್ಕೆ ಈಗ ಸಿಟ್ಟು ಬಂದೆ. ಸಿಟ್ಟು ಬಂದ ಅಳಕ್ ಬಂದ ಈಗ ಅಕ್ಕಿ ಇನ್ನೊಂದು ಮುಟ್ಟಿದ್ನೆ ಅಂದ್ರೆ ಜೋರ್ ಅಳತಾಳ. ಮನೆ ಕೆಲಸ ಮಾಡಿಸ್ಕೊಡಂಗಿಲ್ಲ ಕೆಲಸ. ಇವೆಲ್ಲ ಅರ್ಬಿ ಕಿತ್ತಾಡಿರ್ತಲ್ಲ ಮೊನ್ನೆ, ಅದಕ್ಕೆ ಈಗ ನೀಟಾಗಿರ್ಬೇಕಂತ ಹೇಳಿ ತೆಗೆದು ಹೇಳತ್ತೇನಿ. ಹಾಸ್ಗಿನೂ ನಾನು ಕಬೋರ್ಡ್ ಹೊರಗೆ ಇಟ್ಟಿನಿ, ಯಾಕಂದ್ರೆ ಹೊರಗೆ ಇಡಕ್ಕೆ ಅಲ್ಲಿ ಇಡಬೇಕು ತಿಳಿಯ ಮತ್ತೆ ಒಂದ್ ಕೂಡಲೇ ಕಪಾಟ್ ಒಳಗ ಅದೊಂದು ಖಾಲಿ ಇಟ್ಟಂದ್ ಕೂಡಲೇ ಅಲ್ಲೇ ಇಡತ್ತೇನೆ. ಅದೊಂದು ಸ್ವಲ್ಪ ಡಿವೈಡ್ ಮಾಡ್ಕೊಡ್ರಿ ಅನ್ನತ್ತೇನಿ. ಮೇಲ್ಗಡೆ ಮತ್ತೆ ಏನರ ಸಾಮಾನು ಇಡಕ್ ಬರ್ತೈತಿ, ಏನ್ ಕೇಳ್ಬಾರ್ದು ಅದನ್ನ. ಗ್ಲಾಸ್ ಡಿವೈಡ್ ಮಾಡ್ಬಿಡು. ಮತ್ ಪ್ಲೌಡ್ ಅಂದ್ರೆ ಯಾಕಂದ್ರೆ ಅದು ಸನ್ಮೇಕ್ ಐಸ್ ಫುಲ್ ಒಳಗೆಲ್ಲ ಹಚ್ಚಿದ್ದ, ಅದ ಇದು ಚೇಂಜ್ ಆಗ್ತೈತಿ. ಮತ್ತೆ ಬರೇ ಪ್ಲೌಡ್ ಹಾಕಿದ್ರೆ ಚಲೋ ಕಾಣಿಸಂಗಿಲ್ಲ ಅದ. ಇದು ಪೂರ್ತಿ ಒಳಗಡೆ ಎಲ್ಲ ವೈಟ್ ಸನ್ಮೇಕ್ ಹಚ್ಚಿದ್ದೈತಿ, ಅದೊಂದ ಪ್ಲೇನ್ ಅಂದ್ಕೂಲೇ ಮತ್ತೆ ಚಲೋ ಕಾಣಿಸಂಗಿಲ್ಲ. ಅದಕ್ಕೆ ಬೇರೆ ಕೆಲಸ ಇಲ್ಲ ಅವ್ರಿಗೆಲ್ಲ ಹೌದಪ್ಪ, ನಾನು ನಾ ಕಪಾಟ್ನ ಕೈ ಹಾಕಂಗಿಲ್ಲ. ನಾ ಅದಕ್ಕ ನೀನ್ ಒದರ್ತೇನೆ ಶ್ವೇತ, ನಾನು ಅರ್ಬಿ ಕೊಡುವ ಅಂತ. ನಿನ್ ಕಡೆ ಯಾರು ಒದರ್ಸ್ಕೊತಾರಂತೆ? ಹೇಳತ್ತೇನೆ, ಬಯಬಿಟ್ಟು ಹೇಳತ್ತೇನೆ, ನಾ ಕಿತ್ತಾಡಂಗಿಲ್ಲ ಅಂತ. ಮತ್ತು ಕಿತ್ತಾಡೇ ಬಿಟ್ಟಿರ್ತೀಯ ಅಂತ ಅಳಕಿ. ಮಡಿಸ್ ಮಡಿಸ್ ಬಡ ಬಡ ಮಡಿಸ್, ಊಟ ಟೈಮ್ ಆಗ್ಬಂತ. ಒಳ್ಳೆ ಅದು ಬಟ್ ಇದ್ದಿದ್ ನಿಂದ ಅದು ಗ್ರೇ ಕಲರ್ ಸಾಕ್ಸ್. ಹೌದಪ್ಪ, ಆಯ್ತು. ಈ ವಿಂಟರ್ ಸೀಸನ್ ಒಳಗೆ ಮಕ್ಕಳಿಗೆ ಕೇರ್ ಮಾಡೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಯಾಕಂದ್ರೆ ಹುಡುಗರ ಸ್ಕಿನ್ ಡ್ರೈ ಆಗೋದಾಗಲಿ ಅಥವಾ ಒಡೆಯೋದಾಗಲಿ ಆಗ್ತಿರ್ತೈತಿ. ಹಾಗಾಗಿ ನಾನು ನಮ್ಮ ಸ್ಪರ್ಶಾಗ ಯೂಸ್ ಮಾಡೋದು ಮಮಾಅರ್ಥದ ಮಾಯಿಶ್ಚರೈಸಿಂಗ್ ಬಾತಿಂಗ್ ಬಾರ್ ಫಾರ್ ಬೇಬೀಸ್. ಇದ್ರೊಳಗೆ ಗೋಟ್ ಮಿಲ್ಕ್ ಐತಿ, ಓಟ್ ಮಿಲ್ ಐತಿ, ಆ್ಯಂಡ್ ಶಿಯಾ ಬಟರ್, SLS ಆ್ಯಂಡ್ SLES ಆ್ಯಂಡ್ ಪ್ಯಾರಾಬಿನ್ ಫ್ರೀ ಐತಿ, ಟಾಕ್ಸಿನ್ ಫ್ರೀ ಐತಿ. ಡರ್ಮಟೊಲಿಸ್ಟ್ಗಳು ಟೆಸ್ಟ್ ಮಾಡ್ಯಾರ, ಇದನ್ನು ಯೂಸ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಹಂಗೆ ಇದ್ರೊಳಗೆ ಯಾವುದೇ ರೀತಿ ಕೆಮಿಕಲ್ ಆಗಲಿ ಯೂಸ್ ಮಾಡಿರಂಗಿಲ್ಲ, ನ್ಯಾಚುರಲ್ ಆಗಿ ಐತಿದ. ನೋಡ್ರಿ, ನಾನು ನಮ್ಮ ಸ್ಪರ್ಶಾಗ ಜಳಕ ಮಾಡ್ಸಾತೇನಿ. ಅಕ್ಕಿ ಜಳಕ ಮಾಡೋ ಮುಂದೆ ಕಣ್ಣಾಗ ನೀರಾಗಲಿ ಅಥವಾ ಕಣ್ಣು ಉರಿ ಆಗಲಿ ಕಣ್ ತಿಕ್ಕೊಳ್ಳೋದಾಗಲಿ ಮಾಡಾತಿಲ್ಲ. ಅಗದಿ ಎಷ್ಟು ಎಂಜಾಯ್ ಮಾಡ್ಕೋತ ಜಳಕ ಮಾಡಾದಾಳ, ಖುಷಿ ಖುಷಿಯಾಗಿ ಜಳಕ ಮಾಡಾತಾಳ. ಜಳಕ ಆದಮೇಲೆ ನಾನು ನಮ್ಮ ಸ್ಪರ್ಶಾಗ ಯೂಸ್ ಮಾಡಾತೀನಿ ಮಮಾಅರ್ಥದ ರಿಚ್ ಮಾಯಿಶ್ಚರೈಸಿಂಗ್ ಕ್ರೀಮ್. ಇದ್ರೊಳಗೆ ಆಲ್ಮಂಡ್ ಆಯಿಲ್ ಮತ್ತು ಶಿಯಾ ಬಟರ್ ಐತಿ ಫಾರ್ ಡ್ರೈ ಸ್ಕಿನ್. ಡರ್ಮಟಾಲಜಿಸ್ಟ್ಗಳು ಇದನ್ನು ಟೆಸ್ಟ್ ಮಾಡ್ಯಾರ, ಇದನ್ನು ಯೂಸ್ ಮಾಡೋದ್ರಿಂದ 24 ಅವರ್ ತನಕ ನಮ್ಮ ಮಕ್ಕಳ ಸ್ಕಿನ್ನ ಮಾಯಿಶ್ಚರೈಸಿಂಗ್ ಇರ್ತೈತಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಇದು ನ್ಯಾಚುರಲ್ ಆಗಿನ ಐತಿ. ಇವು ಎಲ್ಲೆಲ್ಲಿ ಸಿಗ್ತಾವಪ್ಪ ಅಂತಂದ್ರೆ ಆನ್ಲೈನ್ ಒಳಗೂ ಸಿಗ್ತಾವ, ಆಫ್ಲೈನ್ ಒಳಗೂ ಸಿಗ್ತಾವ. ಆನ್ಲೈನ್ ಒಳಗಂದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ, ಪರ್ಪಲ್ ಪೇ ಇಂಥ ಕಡೆ ಎಲ್ಲ ಸಿಗ್ತೈತಿ. ಆಫ್ಲೈನ್ ಅಂದ್ರೆ ಮೆಡಿಕಲ್ ಸ್ಟೋರ್ ಆಗಿರ್ಬೋದು, ಇಲ್ಲ ಹತ್ತಿರದ ಜನರಲ್ ಸ್ಟೋರ್ ಆತ ಅಲ್ಲೆಲ್ಲ ಸಿಗ್ತೈತಿ. ಹಂಗೆ ಮಮಾಅರ್ಥದ ಒಂದು ಆ್ಯಪ್ ಐತಿ, ಆ ಆ್ಯಪ್ ಒಳಗೆ ಹೋಗಿ ನೀವು ತೊಗೊಂಡ್ರಿ ಅಂತಂದ್ರೆ ನಿಮ್ಗೆ 10% ಡಿಸ್ಕೌಂಟ್ ಸಿಗ್ತೈತಿ. ಅಷ್ಟೇ ಅಲ್ಲ, ನೀವು ನನ್ನ ಕೂಪನ್ ಕೋಡ್ SHWETAP2023 ಯೂಸ್ ಮಾಡಿದ್ರಿಂದ ನಿಮ್ಗೆ 20% ಡಿಸ್ಕೌಂಟ್ ಸಿಗ್ತೈತಿ. ಇಷ್ಟೇ ಅಲ್ಲ, ನೀವು ಮಮಾಅರ್ಥದ ಆ್ಯಪ್ ಒಳಗನ ಹೋಗಿ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ರಿ ಅಂದ್ರೆ ಅವರು ನಿಮ್ಮ ಹೆಸರಲ್ಲಿ ಒಂದು ಗಿಡನ ನೆಡ್ತಾರೆ, ಆ ಗಿಡದ ಲೊಕೇಶನನ್ನು ನಿಮ್ಗೆ ಸೆಂಡ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ದೇಶನ ಪ್ಲಾಸ್ಟಿಕ್ ಮುಕ್ತ ದೇಶವನ್ನಾಗಿ ಮಾಡಕ್ಕೆ ಒಂದು ಹೆಜ್ಜೆ ಮುಂದಿಟ್ಟಾರ. ನೋಡ್ಬಿಟ್ಟಿದೆಲ್ಲ ಆನ್ಲೈನ್ ಸ್ಟಡೀಸ್ ನಡೆದೈತಿ. ಫೋನ್ಯಾಗ ಹೆಂಗ್ ಮಾತಾಡ್ತಾರ? ಈಕಿ ಫೋನ್ ಇಟ್ಟು ಮಾತಾಡಿದ್ರು ಅಲ್ಲಿಗೆ ಹೋಗಿ ಕೇಳಿಸ್ತೈತಿ.
ಅಷ್ಟು ಜೋರ್ ಮಾತಾಡ್ತಾ ಈಕಿ ಫೋನ್ ಕೆಳಗ್ ನೆಲಕ್ಕೆ ಇಟ್ಟು ಮಾತಾಡಿದ್ರು ಡೈರೆಕ್ಟ್ ಹೋಗಿ ಅಲ್ಲಿ ಕೇಳಿಸ್ತೇವೆ. ಕಟ್ ಮಾಡಿದ್ರು ನಡೀತೈತಿ ಹಂಗ ಜೋರಾಗಿ ಇಲ್ಲಿ ನಿಂತು ಒದಗಿದ್ರೆ ಸಾಕು ಕೇಳಿಸ್ತೇವೆ ಕತ್ತವಿ ಅಷ್ಟು ಜೋರ್ ಮಾತಾಡ್ತಾ ನಮ್ಗೆ ಇಡಿ ಈಕೆ ಮಾಡತ್ತ ಚಡ್ಡಿ ಏನ್ ಎರಡೆರಡು ಬಟ್ಲಿ ಎಲ್ಲೋ ಟ್ರಿಪ್ಪಿಗೆ ಹೋದಾಗ ಬಿದ್ದಿತ್ತು ಅದು. ಏ ಬೈಲಪ್ಪಿ ಅದಲ್ಲ ಆಮೇಲೆ ಬಂತಂತ ಯಾಕಡೆ ಯಾಕಡೆ ನಂಗೇನು ಬೇಡ ಅದ್ನ ಹೊಸ ಸ್ಟುಡಿಯೋ ಕೆಟ್ಬಿಡು ಯಾಕಂದ್ರೆ ಇಲ್ಲಿ ನೀರಿನ ಕನೆಕ್ಷನ್ ಇಲ್ಲಲ್ಲ ನೀರು ತೊಗೊಂಡು ಅದನ್ನ ನೀರು ತೊಗೊಂಡು ಅಡುಗೆ ಮಾಡೋಕೆ ಬರ್ತೈತಿ. ಇಲ್ಲೊಂದು ಸಿಂಕ್ ಒಂದು ಮಾಡಿಸ್ಬೇಕಾಗೈತೆ. ಆ್ಯಕ್ಚುಲಿ ಸಿಂಕ್ ಆಗಿಲ್ಲ ನೆನಪಿಲ್ಲ ನಮ್ಗೆ ಸಿಂಕದ್ದು ಏನರ ಮಾಡಕ್ ಬರ್ತೈತಿ ಬಿಡ ಮೋಟ್ರ್ ಗಿಟ್ರ್ ಹೆಚ್ಚು ಸಣ್ಣದು ಬಟ್ ನೀರಿನ ಕನೆಕ್ಷನೇ ಇಲ್ಲ ನಮ್ಮ ಕಿಚನ್ಗೆ ಅದೊಂದ ಮಿಸ್ ಆಗೈತಿ ನೋಡೋಣ ಏನರ ಮಾಡಕ್ ಬರ್ತೈತಿ ನೋಡಿ ಬೌ 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 ಅಂತ ಹೇಳಿಕ್ಕೆ ಹಂಗ್ಯಾಕ ಅಂತ ಅನ್ಬಾರ್ದಪ್ಪಿ ಅಕ್ಕ ಅನ್ಬೇಕ ಕಿಡೋ ಅಕ್ಕ ಹಿಡ್ಕೋ ಅಕ್ಕ ಹಾಕಿ ಹಾಕಿ ನೋಡ್ರಿಕಿ ನೋಡ್ರಿಕಿ ಡ್ರೆಸ್ ತಗೊಂಡು ಹೆಂಗ್ ಬರ್ತಾ ನೋಡ್ರಿಕಿ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಸರಪ್ಪ ಏನ್ರಿ ಶ್ವೇತಾ ಅವ್ರೆ ಟೈಮ್ ಎಷ್ಟಾಯ್ತ ಎರಡೂವರೆ ಯಾಕೆ ಬಂತ ಅಣ್ಣರ್ ಊಟ ಡಬ್ಬಿ ಒಯ್ದಿಲ್ಲ ಅಂತ ಇವತ್ತ ನೀವು ಊಟ ಮಾಡ್ರಿ ನಾ ಆಕಿನ ಕರ್ಕೊಂಡು ಹೋಗಿ ಬರ್ತೇನೆ ಆಮೇಲೆ ಆಕಿನ ಹಿಡ್ಕೋರ ಅಂತ ಆಕಿನೂ ಕರ್ಕೊಂಡು ಹೋಗ್ತೇನೆ ಆಕಿ ಕೊಡ್ತೇ ಇಲ್ಲ ಎಲ್ಲೊಂಟೆ ಅಂತೆ ಹೋದಾಕಿ ಬರ್ತೇನೆ ಅಂತ ಹೋಗಿ ಬರೋಣಂತ ಅಣ್ಣರ್ಗೆ ಡಬ್ಬಿ ಕೊಟ್ಟು ಬರೋಣಂತ ಇನ್ನಾಕಿಟ್ಟು ಎಲ್ಲೊಂಟೆ ಅಂತ ಗೊತ್ತಾತಿಲ್ಲ ಎಲ್ಲೊಂಟೆ ಗೊತ್ತಾತಿಲ್ಲ ನೀ ಬಾ ಕಾಡ್ಸಾತಿ ಅಂತ ಪಾಪ ಕಿಟ್ಟು ಕುರ್ತೇ ಇಲ್ಲ ನಾವು ಎಲ್ಲಿ ಹೊಂಟೇವ ಅಂತೇಳಿ ಆಗಳಿಂದ ಆಕಿ ಸುಮ್ಮ ಕೂತಾಳ ಹಿಂದ ಮೊಟ್ಟೆ ಒಂದು ಮಾತು ಮಾತಾಡವಾಳ ಆಕಿ ಕಪ್ಪ ಕೂತಾಳ ಈಕಿ ಮುಂದೆ ನಿಂತಾಳ ಒಂದು ಪಿಟಿ ಕಂದಿಲ್ಲ ಆಕಿ ಈಗ ಈಚೆ ಕಡೆ ಬಂದ ಈ ರೂಟ್ ನೋಡಿ ನನ್ ಸಾಲಿ ಬಿಡಕ್ ಹೊಂಟಿ ಅನ್ನಂತ ಕೇಳತ್ತಾಳ ಡಬ್ಬಿ ತಗೊಂಡೇನಿ ಯಾರಿಗೆ ಅದ ನಿನಗಾದ ಸಾಲಿಗೆ ಡಬ್ಬಿ ಕೊಟ್ಟೆ ಬಿಟ್ಟು ಬರ್ತೇನೆ ಅಲ್ಲೇ ಊಟ ಮಾಡ ರಾತ್ರಿ ರಾತ್ರಿಗೆ ಡಬ್ಬಿ ಏನೋ ಮಾತಾಡತಾಳ ಏನ್ ಮಾತಾಡತಾಳ ಗೊತ್ತಿಲ್ಲ ನಿಮ್ಗೆ ಏನ್ರ ಗೊತ್ತಾದ್ರೆ ಕಮೆಂಟ್ ಮಾಡಿ ಬರೇ ಅದೇ ಒಂದ್ ಮಾಡ್ತೈತಿ ನೋಡ್ರಿ ಈಗ ನಾವು ಕನಪುರ ರೋಡಿಗೆ ಬಂದ್ ಮುಟ್ಟಿದ್ವಿ ಸೊ ಇಲ್ಲೇ ಮ್ಯಾಲ ಐತಿ ಸಾಯಿ ವಿಜಯ ಸ್ಕ್ಯಾನಿಂಗ್ ಸೆಂಟರ್ ಅಂತ ನೋಡ್ರಿ ಈಗ ಹೋಗೋಣಂತೆ ನೋಡ್ರಿ ಕಿಡ್ಡು ಸ್ಪರ್ಶನ ಎತ್ಕೊಂಡ ಹಿಡ್ಕೋತಾನ ತಡಿ ಬಂದ ಹೆಂಗ ಹಿಡ್ಕೋತಿ ಹಾಕಿನ ವಜ್ಜಾದಳಕ್ಕಿ ಹಾಕೊಂಡೈತೆ ಐತ್ ತಡಿ ಐತಿ ನೋಡ್ರಿ ಈಗ ಅನ್ನಕ್ಕೆ ಡಬ್ಬಿ ಕೊತ್ವಿ ಅಂದ್ರೆ ಸ್ವಲ್ಪ ಬಿಸಿ ಇದ್ರಿ ಇವತ್ತೇನು ಇವತ್ತು ಹೌದಾ ಕಿಡ್ಡು ಕುರ್ತೇ ಇಲ್ಲ ಆಕಿಗೆ ಏನು ಅನ್ಕೊಂಡ ಕಿಡ್ಡು ಆಕಿನ ಸಾಲಿಗೆ ಬಿಡಾಕೊಂಟೇನು ಅನ್ಕೊಂಡಾಳಕ್ಕಿ ಸಾಲಿಗೆ ಬಿಡಕ್ಕೆ ಕರ್ಕೊಂಡು ಹೊಂಟೇನಂತ ಮಾಡಾಳಕ್ಕಿ ಕಿಡ್ಡು ನನ್ನ ಬಾ ಕಾಡತಿ ಬಾ ಸಾಲಿಗೆ ಬಿಟ್ಟು ಬರ್ತೇನಂತೆ ಕರ್ಕೊಂಬಂದ್ರೆ ಆಕಿಗೆ ಹೋ ತಾತ ಸಾಲಿಗೆ ಬಿಡ್ಲಿ ಈಗ ನೋಡ್ರಿ ಈಗ ಡಬ್ಬಿ ಕೊಟ್ವಿ ಮನೆಗೆ ಹೋಗೋಣಂತ ನಾವು ಊಟ ಮಾಡೋಣಂತ ಅಲ್ಲ ಕಿಡ್ಡು ನೋಡ್ರಿ ಅವ್ರ ಅಕ್ಕನ ಬಗ್ಲಾಗ ಮಾತ್ರ ಕುಂಡಿರ್ತಾ ನಮ್ಗಾದ್ರೆ ಹಿಂಗ್ ಕೈ ಮೇಲೆ ಕುಂಡಿರ್ತಾ ಕೈಯೆಲ್ಲ ನೋವಂಗ ಅವ್ರ ಅಕ್ಕನ ಮಾತ್ರ ಬಗ್ಲಾಗ ಕುಂಡಿರ್ತಾ ಸಾವಕಾಶಲ್ಲಿ ಗಟ್ರಿ ಬಿದ್ದೇರಿ ಇಬ್ರು ಕೂಡ ಡಬಲ್ ಡಬಲ್ ಅಂತ ಏನ್ರಿ ಶ್ವೇತಾರ ಊಟ ಮಾಡಿದ್ರಿ ನೀವ ಹಾಕೊಡ್ರಿ ನಾ ಒಂದ್ಸಲ ಅಪೇಕ್ಷೆ ಕರೆದ್ ನೋಡ್ತೇನೆ ಏನ್ ಮಾತ ನೋಡ್ ಪಾಪ ನೀವು ಊಟ ಮಾಡಿದ್ರೆ ಎಲ್ಲಿದ್ರಿ ಫೋನ್ ಹಚ್ಚಿದ್ದೆ ಎರಡು ಸತಿ ರೀ ಇವಾಗ ಅಪೇಕ್ಷೆ ಇಲ್ಲದ ಅವ್ರ ಅಕ್ಕಾಗ ಅಕ್ಕಿಗೆ ಚಾಕ್ಲೇಟ್ ಕೊಟ್ರಂತ ಕರದ್ನಿ ಎರಡು ತುಂಡು ಮಾಡಿದೆ ಅಕ್ಕಿ ನೋಡ್ರಿ ಸ್ಪರ್ಶ ನಂಗೊಂದು ಕೊಡು ಕೊಡಿಲ್ಲ ಬಡಿತೇನೆ ಕೊಡ್ತೀಯ ಏನಿಲ್ಲ
ಅಕ್ಕ ನೀ ಕಿಫಾ ತಗೊಂಡು ದೀಪಾ ತಗೊಂಡು ದೀಪಾ ಅಣ್ಣ ಏನ್ ಹೊಳೆ ಕಸ್ಕೋಬೋದ್ಲ ಆಮೇಲೆ ಅಷ್ಟ ಮಾಡ್ತೀನಿ 5 ರೂಪಾಯಿ ಚಿಡ್ಡು ತಂದಿದ್ದೆ ನೀಗದ ಎಷ್ಟ್ ನಾಟಕ ನೋಡಿಕ್ಕಿದೆ ಇಲ್ಲಿ ನೋಡ್ರಿ ಒಂದು ವೃತ್ತವ ಎಳೆದ ಆಮೇಲೆ ಎರಡು ಚುಕ್ಕೆ ಇಟ್ಟ ಏನ ಹೇಳ್ತೀನಿ ಇದು ರೌಂಡ್ ಮಾಡ ಎರಡು ಚುಕ್ಕೆ ಇಟ್ಟಾಳ ಅದ ಎರಡು ಚುಕ್ಕೆ ಇಡ್ತಿತ್ಲ ಹಿಂಗ ಕಣ್ಣ ಅದದ ಇಲ್ಲಿ ಒಂದೈತಿ ರೌಂಡ್ ಇಲ್ಲಿ ಒಂದ್ ರೌಂಡ್ ಮಾಡ್ಯಾಳ ಏನ್ ಮಾಶ್ವತ ಏನ್ ತಗೊಂಡ್ಬಂದಿದ್ನ ಮಮ್ಮಿ ಬಜಾರ್ಕ್ ಹೋಗಿದ್ರಲ್ಲಿ ಪಾನಿಪುರಿ ತಗೊಂಡ್ಬಂದಾರ ಅದ್ಕ ಪಾನಿಪುರಿ ಮತ್ತೆ ಚಾ ತಂದೆ ನೋಡ್ರಿ ಇಲ್ಲಿ ಪಾನಿಪುರಿ ಇಲ್ಲಿ ಚಾ ಐತೆ ಪಾನಿ ಹಾಕಿ ಹಾಕ್ರಪ್ಪ ಹಾಕ್ರಿ ಪಾನಿ ಹಾಕ್ರಿ ತುಡಿ ತಿನ್ರಿ ನೀವ್ ತಿನ್ರಿ ನನ್ನ ಬ್ಯಾಗ್ ನೀವು ಹೊಡಕೊಟ್ಟು ಹಾಕ್ರಿ ನಂಗೊಂದ ಪೂರಿ ಒಳಗ ಪಾನಿ ಹಾಕಿ ಕೊಡರಿ ಓ ಅಂತೂ ಇಂತೂ ಫೈನಲಿ ಇವತ್ತು ನಮ್ಮ ಸ್ಪರ್ಶ ಅವ್ರು ಎದ್ದು ಕೊಡ್ದ ಶೂ ಮಾಡಿದ್ರು ಶೂ ಮಾಡಿ ನೀರು ಕುಡ್ದ ಕೂಲಿಂಗ್ ಗ್ಲಾಸ್ ಕೊಂಡು ಕಣ್ಣಿಗೆ ಪ್ರೇಮದ ಕೂಲಿಂಗ್ ತಿಫಾ ಹಾಕು ಏನ್ ಹಾಡ್ ಮಮ್ಮಿ ಅದ ಯಾವ ಗೋರೆ ಗೋರೆ ಐತಲ್ಲ ಗೋರೆ ಗೋರೆ ಮುಕ್ಕಡೆಪೆ ನೀಲಾ ನೀಲಾ ಚಸಮ ಏನಿದೆ ಏನ್ ಸಿಸ್ಟಮ್ಯಾಟಿಕ್ ಏನ್ ಗತ್ತಿಕ್ಕಿದೆ ಏನ್ ಗಮ್ಮತ್ತು ಬಾರಿಪ್ಪ ಟೈಮ್ ನೋಡ್ರಿ ಬರೋಬರಿ 7:30 ಹಾಕಿ ಇನ್ನೊಂದ್ 5-10 ನಿಮಿಷ ಉಳ್ದೈತಿ ನಮ್ ಸ್ಪರ್ಶ ಅವ್ರ ಚಸ್ಮಾ ಹಾಕೊಂಡ ಫುಲ್ ಮಸ್ಕರಿ ಮಾಡಿದ್ದೆ ಮಾಡಿದ್ದೆ ಮತ್ತೇನಂತೀವ ಮಮ್ಮಿ ಚಾಗಿ ಕುಡ್ದನಿಲ್ಲ ಏನು ಬಾಜಾರ್ಗಳಿಗೆ ಹೋಗಿದ್ದೇನ ಸೋನಾ ಕಾಂಟಿ ಮನೆಗೆ ಹೋಗಿದ್ದೇನ ಅವ ಕಾಂಟಿ ಮನೆಗೆ ಏನ್ ವಿಶೇಷ ಜೋರೇನು ಹೌದ ಯಾಕ ಭಯಂಕರ ಬದಮಾಸ ಆಯ್ತದ ಕಿರಿಕಿರಿ ಕಿಡಿ ಕಿಡಿ ಅಂತ ನೋಡಿ ಸ್ಪರ್ಶ ಬಾಪ ಏನ್ರಿ ಸ್ವತ ಮೇಕಪ್ ಹಾಕೊಂಡಿರಿ ಟೈಮ್ ಎಷ್ಟಾತು ಏನ್ ತಾನು ಸುದ್ದಿ ಇದೇನಿದೆ ಅಡಿಗೆ ಮನೆ ಎಲ್ಲ ಫಸ್ಟಿಗೆ ಒಂದು ಇವತ್ತು ಶೂಟ್ ಮಾಡ್ಕೊಂಡ್ವಿ ಅದು ನಮ್ಮ ಆದಷ್ಟು ಬೇಗ ಕೈತುತ್ತು ಚಾನಲ್ ಒಳಗೆ ಬರ್ತೈತಿ ಯಾರ್ಯಾರು ಇನ್ನು ಮಾಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಪಟ ಸಬ್ಸ್ಕ್ರೈಬ್ ಮಾಡ್ರಿ ಫಸ್ಟ್ ವಿಡಿಯೋ ನೋಡ್ರಿ ಲಗುನ ಬರ್ತೈತಿ ಆದಷ್ಟು ಓಕೆ ಏನ್ ಮಾಡ್ಯಾವ ಅನ್ನೋದು ಅವಾಗ ಗೊತ್ತಾಗ್ತೈತಿ ನಿಮ್ಗೆ ಯಾರು ಮಾಡ್ಯಾರ ಅನ್ನೋದು ಅವಾಗ ಗೊತ್ತಾಗ್ತೈತಿ ಓಕೆ ಸರ್ಪ್ರೈಸ್ ಇರ್ಲಿ ಅಂತ ಈಗ ರಿವೀಲ್ ಮಾಡಿಲ್ಲ ಊಟ ಬಿಡೋಣ ನೋಡ್ರಿ ನಮ್ ಸ್ಪರ್ಶಾಗಿ ಏನ್ ಸಿಕ್ಕೈತಿ ಯಾರಿಗೆ ಗೊತ್ತಂತ ಬಡ್ಕೊಳ ಅದೇ ಬಡ್ಕೊಂಡಿದ್ದೆ ಏನಪ್ಪ ಲ್ಯಾಪ್ಟಾಪ್ ಎಲ್ಲ ಮನೇನ ಬಡ್ಕೊ ಅದಕ್ಕೆ ಏನು ಸೈಡ್ ಎಫೆಕ್ಟ್ ಇಲ್ಲ ನನ್ನ ಹತ್ರ ಊಟ ಆತ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹರಿವು ಹಂಚಾಗೈತೆ ನನ್ನ ಆಫೀಸ್ ಈ ಕಡೆ ಎಲ್ಲ ಸ್ಟುಡಿಯೋ ವಾಪಸ್ ಕ್ಲೀನ್ ಮಾಡ್ಕೊಂಡ್ವಿ ಕ್ಲೀನ್ ಮಾಡ್ಕೊಳತ್ಲೆ ಟೈಮ್ ಎಷ್ಟಾತಪ್ಪ ಅಂತಂದ್ರೆ ಸದಮ್ಮ ಎಲ್ಲದಿ
ಎಷ್ಟು ಟೈಮ್ ಸ್ಟುಡಿಯೋ ಒಂದ್ಸತಿ ಸ್ಟಾರ್ಟ್ ಮಾಡಿ ವಿಡಿಯೋ ಮಾಡಕ್ ಒಂದ್ ಎರಡೂವರೆ ತಾಸ ಬೇಕಾತ? ಈಗ 12 ಆತ ಬಿಡ, ಕರೆ ನಾವ್ ಊಟ ಮಾಡಿದ್ವಿ. ವಿಡಿಯೋ ಎಷ್ಟ್ ಗಂಟೆಗ್ ಮುಗಿತ್ ಮಾಡೋದ್? 2 ತಾಸ ಬೇಕಾತ. 10:30 ಅಂದ್ರ ಎಷ್ಟ್? 8:30 ಇಂದ 10:30 ಎಷ್ಟ್ ತಾಸ ಆತ? ಅದನ್ನೇ ಕೇಳತ್ತೇನಲ್ಲ ನಾನು ನಿಮಗೆ, ಅಂದ್ರ ಮುಂದ್ ಬರೋರ್ಗೂನು ಎಷ್ಟ್ ಟೈಮ್ ಆಗ್ತೈತಿ ಅನ್ನೋದು ಅವ್ರಿಗೆ ಒಂದ್ ಐಡಿಯಾ ಇರ್ತೈತಲ್ಲ. ಎಷ್ಟು ಬೇಕ ಬೇಕ, ಯಾಕಂದ್ರ ನಾವು ಅದನ್ನ ಶೂಟ್ ತಗೋಬೇಕ. ನಾರ್ಮಲಿ ಕುಕ್ ಮಾಡೋದಂದ್ರ ಬೇರೆ ಆಕತಿ, ಬಟ್ ಅದನ್ನ ಡೀಟೇಲ್ ಆಗಿ ಜನರಿಗೆ ತೋರಿಸ್ಬೇಕ ಅಂದ್ರ ಅದನ್ನ ಯಾವ ರೀತಿ ತಗೋಬೇಕ ಒಂದ ಮೊಬೈಲ್ ನ್ಯಾಗ ಅಂತಂದ್ರ ನಮಗೂ ಈಗ ಟಫ್ ಅನ್ಸತಿ. ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಷ್ಟು ಇನ್ವೆಸ್ಟ್ ಮಾಡಿ ಸುಮ್ಮ ಖಾಲಿ ಕುಂದ್ರು ಬೇಡ ಅಂತ ಹೇಳಿ ಮೊಬೈಲ್ ದಾಗ ನಾವೇನ್ ಅನ್ಕೊಂಡಿದ್ವಿ, ಫಸ್ಟ್ ಕ್ಯಾಮ್ರಾ ಬರ್ಮಟ ವೇಟ್ ಮಾಡೋಣ, ಆಮೇಲೆ ಚಾಲು ಮಾಡೋಣ ಅಂತ. ಬಟ್ ಕ್ಯಾಮ್ರಾ ಬರ್ತಾನ ವೇಟ್ ಮಾಡಿದ್ರೆ ಇನ್ನೂ ಒಂದ್ 5-6 ತಿಂಗಳ ಲೇಟ್ ಆಗ್ತೈತಿ. ಮಾಡಿವಿ ಈಗ ಸಣ್ಣಗ ಮೊಬೈಲ್ ದಾಗ ಚಾಲು ಮಾಡೋಣ ಅಂತ ಹೇಳಿ ಅನ್ಕೊಂಡು ಇವತ್ತ ಸ್ಟಾರ್ಟ್ ಮಾಡಿ ಒಂದ್ ವಿಡಿಯೋ ರೆಡಿ ಮಾಡ್ಕೊಂಡು ಇವತ್ತ ಅದನ್ನ ಎಡಿಟಿಂಗ್ ಮಾಡ್ಬೇಕು. ಎಡಿಟಿಂಗ್ ಆದ್ಮೇಲೆ ಹಾಕ್ತೇವಿ ನಮ್ಮ ಕೈ ತುತ್ತು ಚಾನಲ್ ಒಳಗ. ನೋಡ್ರಿ ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವ, ಹೆಂಗ ಅನಿಸ್ ನಿಮ್ಗ ಇವತ್ತಿನ ಬ್ಲಾಗ್? ಡೇರ ಭಯಂಕರ ಹೆಕ್ಟಿಕ್ ಅನಿಸ್ ನನಗೆ ಇವತ್ತಿಂದ. ಫುಲ್ ವರ್ಕ್ 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 ಇವತ್ತ ಏನು ಜಾಸ್ತಿ ಇದನ್ ಮಾಡಕ್ ಆಗ್ಲಿಲ್ಲ. ಆಮೇಲೆ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಏನಿಸ್ಕೊರಿ, ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಅವ್ರ ಕುಕಿಂಗ್ ಮಾಡಕ್ ಬರ್ಬೋದು. ಎಲ್ಲರಿಗೂ, ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಸಣ್ಣ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಯಾರೇ ಇದ್ರು ನಿಮ್ಗೆ ಕುಕ್ ಮಾಡಕ್ ಇಂಟ್ರೆಸ್ಟ್ ಇತ್ತಂದ್ರ ಬಂದು ನೀವು ಕುಕ್ ಮಾಡಿ ನಿಮ್ಮ ಕೈ ರುಚಿನ ನಮ್ಮ ಇಡೀ ಕರ್ನಾಟಕಕ್ಕೆ ನೀವು ತೋರಿಸ್ಬಹುದು. ಆಮೇಲೆ ಇವಾಗ ಫಸ್ಟ್ ವಿಡಿಯೋನ ಯಾರ ಜೊತೆ ಮಾಡಿವಿ ಏನ್ ಮಾಡಿವಿ ಅನ್ನೋದನ್ನ ನಿಮ್ಗೆ ಇನ್ನು ಮಟ್ಟ ತೋರಿಸಿಲ್ಲ ನಾವು. ಆ ವಿಡಿಯೋ ಹಾಕಿಂದನ ಆ ಚಾನಲ್ ಒಳಗ ಹೋಗಿ ನೋಡ್ಕೊಂಬರ್ರಿ. ಯಾಕಂದ್ರೆ ಎರಡು ಚಾನಲ್ ಮಿಕ್ಸ್ ಮಾಡೋದ್ ಬೇಡ ಅಂತ ಹೇಳಿ ನಮ್ದ ಪ್ಲಾನಿಂಗ್ ಇತ್ತು. ಯಾಕಂದ್ರೆ ಇದ್ರಾಗ ಮಾಡಿದ್ರ ಮಂದಿಗೂ ಸ್ವಲ್ಪ ಕನ್ಫ್ಯೂಸ್ ಆಕೈತಿ, ಲಾಗ ಬೇರೆ ಆಕೈತಿ, ಕುಕಿಂಗ್ ಬೇರೆ ಆಕೈತಿ. ಹಂಗಾಗಿ ನಾವು ಕುಕಿಂಗ್ ಏನೈತಿ ಇದ್ರೊಳಗ ನಿಮ್ಗೆ ಏನು ತೋರಿಸಂಗಿಲ್ಲ. ಕುಕಿಂಗ್ ಅದ ಕುಕಿಂಗ್ ಚಾನಲ್ ಒಳಗ ಇರ್ತೈತಿ, ಬ್ಲಾಗ್ ಡೈಲಿ ರೊಟೀನ ಇದ್ರೊಳಗ ಇರ್ತೈತಿ, ಆಮೇಲೆ ಕಾಮಿಡಿ ಟಾಪಿಕ್ ಶೋ ತಪ್ಪೋನ ಇರ್ತೈತಿ, ಅದೆಲ್ಲ ಇದ್ರೊಳಗ ಇರ್ತೈತಿ. ಕಾಮಿಡಿ ಏನೈತಿ ಟಾಪಿಕ್ ಶೋ ತಪ್ಪೋನ ಒಳಗ ಇರ್ತೈತಿ. ಏನ್ ಹೇಳ್ಬೇಕು ನನಗ, ಇವತ್ತಿನ ಬ್ಲಾಗರ್ ನೋಡಿದ್ರೆ ನೀವು ಹೆಂಗ ಅನಿಸ್ತೀರಿ? ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗರ್ ನಾನು ಏನ್ ಮಾಡತ್ತೀನಿ. ಮತ್ ನಾನು ಹೊಸ ಲಾಗ್ ಸಿಗುತ್ತೆ. ಲವ್ ಯು ಆಲ್, ಬೈ, ಟೇಕ್ ಕೇರ್. ಗುಡ್ ಬೈ ಬೈ. ಎಲ್ಲ ಇನ್ನೊಮ್ಮೆ ಎಲ್ಲ ಐತ್ ಕ್ಯಾಮ್ರಾ? ಇಲ್ಲ ಐತ್ ಕ್ಯಾಮ್ರಾ, ಕೆಳ ಬಂದದ. ನಾನು ಓಕೆ. ಸೋ ಚಲೋ, ಗುಡ್ ಗುಡ್ ನೈಟ್.